ಬೆಂಗಳೂರಲ್ಲಿ ರಸ್ತೆ ಸರಿ ಇಲ್ಲ, ಗುಂಡಿಗಳ ಸಮಸ್ಯೆ ಅನ್ನೋದು ಕಾಮನ್ ಆಗಿದೆ. ಆದರೆ ಈ ಗುಂಡಿಗಳ ಸಮಸ್ಯೆಯಿಂದ ಯಾವ ರೀತಿಯಾದ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಸದ್ಯ ನಾನೀಗ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇದು ಜಾಲಹಳ್ಳಿಯ ಮೆಟ್ರೋ ಸ್ಟೇಷನ್. ಇಲ್ಲಿ ಅತಿ ಹೆಚ್ಚು ಜನರು ಸಂಚಾರ ಮಾಡ್ತಾರೆ, ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡುತ್ತೆ. ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಆಕ್ಚುಲಿ ಆ ಸರ್ವಿಸ್ ರಸ್ತೆ. ಈ ರಸ್ತೆಯಲ್ಲೇ KSRTC ಮತ್ತು BMTC ಬಸ್ಗಳು ಎಲ್ಲವೂ ಕೂಡ ಪ್ರತಿನಿತ್ಯ ಸಂಚಾರ ಮಾಡ್ತಾ ಇತ್ತು. ಆದರೆ ಈ ರಸ್ತೆಯ ಪರಿಸ್ಥಿತಿ ನೋಡಿ, ಎಷ್ಟು ದೊಡ್ಡ ಮಟ್ಟದ ಒಂದು ಗುಂಡಿಗಳು ಬಿದ್ದಿದ್ದಾವೆ. ಇಡೀ ರಸ್ತೆ ಅಂದರೆ ಮೆಟ್ರೋ ಸ್ಟೇಷನ್ ಉದ್ದಕ್ಕೂ ಈ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಹದಗಟ್ಟಿದೆ. ಹಾಗಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೀರಾ ಕಷ್ಟ. ಅಂದರೆ 2-wheelers ಅವರು ಮಾತ್ರ ಓಡಾಡ್ತಾ ಇದ್ದಾರೆ, ಅದು ಬಿಟ್ಟರೆ ಯಾವುದೇ ಬಸ್ಸುಗಳು ಓಡಾಡ್ತಾ ಇಲ್ಲ. ಇದರ ಪರಿಣಾಮ ಮೆಟ್ರೋ ಒಳಗಡೆ ಇರುವಂತಹ ರಸ್ತೆಯಲ್ಲಿ ಈಗ ಡೈವರ್ಷನ್ ತಗೊಂಡಿದ್ದಾರೆ. ಅಂದರೆ ಎಲ್ಲ KSRTC BMTC ಬಸ್ಸುಗಳು ಮೆಟ್ರೋ ಒಳಗಡೆ ಇರುವಂಥ ರಸ್ತೆಗೆ ಡೈವರ್ಷನ್ ತಗೊಂಡಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಮೆಟ್ರೋ ಸ್ಟೇಷನ್ಗೆ ಓಡಾಡುವಂತಹ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತೇಳಿದ್ರೆ ಬಸ್ ಚಾಲಕರು ಹೇಗಂದ್ರೆ ಆಗಿ ಓವರ್ ಸ್ಪೀಡ್ ಆಗಿ ಚಾಲನೆ ಮಾಡ್ತಾರೆ, ಸಡನ್ನಾಗಿ ಬಂದು ಟರ್ನ್ ತಗೊಂಡು ಚಾಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಾದಚಾರಿಗಳಿಗೆ ಮೆಟ್ರೋ ಸಂಚಾರಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ಸ್ಥಳೀಯರು ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಅಕ್ಕಪಕ್ಕ ಆಟೋದವರು ಇದ್ದಾರೆ, ಜೊತೆಗೆ ಸಣ್ಣ ಪುಟ್ಟ ವೆಹಿಕಲ್ಸ್ ಏನೋ ಓಡಾಡ್ತವೆ, ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದ್ದಾವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಒಂದು ಆರೋಪಗಳನ್ನ ಕೂಡ ಇಲ್ಲಿ ಜನರು ಆಗ್ತಾ ಇರೋದು. ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀವಿ, ಎಲ್ಲೋ ಗಲ್ಲಿ ಗಲ್ಲಿ ಒಳಗಡೆ ರಸ್ತೆಗಳು ಸರಿ ಇಲ್ಲ, ಗುಂಡಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಒಂದು ಮಟ್ಟಕ್ಕೆ ಓಕೆ, ಅದೇನೋ ಸಮಸ್ಯೆ ಅಂತೇಳಿ ಒಪ್ಕೋಬಹುದು. ಆದರೆ ಇಲ್ಲಿ ಹೆದ್ದಾರಿಯಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಈ ರೀತಿಯಾದ ಒಂದು ಸಮಸ್ಯೆ ಇದೆ. ಇಲ್ಲಿ ಸಾಕಷ್ಟು ಜನರು 2-wheelers ಆಗಿರ್ಬೋದು, ಪಾದಾಚಾರಿಗಳಾಗಿರ್ಬೋದು, ಎದ್ದು ಬಿದ್ದು ಹೋಗ್ತಾ ಇರ್ತಾರೆ, ಬಿದ್ದು ಆಸ್ಪತ್ರೆಗಳು ಸೇರುವಂತಹ ಉದಾಹರಣೆಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ಇದ್ರ ಬಗ್ಗೆ ಪಾಲಿಕೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾರ. ಇಲ್ಲಿನ ಸ್ಥಳೀಯ ಆಟೋ ಚಾಲಕರೇ ಒಂದು ಬ್ಯಾರಿಕೇಡ್ನ ತಗೊಂಬಂದು, ಅಂದರೆ ಒಂದು ಅಪಾಯ ಏನೋ ಇಲ್ಲಿ ಈ ಗುಂಡಿಗಳಲ್ಲಿ ಬಿದ್ದು ಎದ್ದು ಹೋಗುವಂಥ ಜನರಿಗೆ ರಕ್ಷಣೆ ಕೊಡಬೇಕನ್ನೋ ಒಂದು ದೃಷ್ಟಿಯಲ್ಲಿ ಆಟೋ ಚಾಲಕರೇ ಬ್ಯಾರಿಕೇಡ್ನ ತಗೊಂಬಂದು ಇಲ್ಲಿಟ್ಟು ಈ ರಸ್ತೆಯನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎನಿವೆ, ರಸ್ತೆ ಸರಿ ಇಲ್ಲ, ಗುಂಡಿ ಸರಿ ಇಲ್ಲ ಅನ್ನೋ ಒಂದು ಕ್ಯಾಂಪೇನ್ನ ಸತತವಾಗಿ ನಾವು ವರದಿ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತೊಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲವೂ ಚೆನ್ನಾಗಿದೆ ಅಂತೇಳಿ ಪಾಲಿಕೆಯವರು ಸರ್ಕಾರಗಳು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ರಿಯಾಲಿಟಿ ಚೆಕ್ ಮಾಡಿದಾಗ ಇದರ ಸಮಸ್ಯೆಗಳೇ ಬೇರೆ ರೀತಿಯಾಗಿದೆ. ಈಗಲಾದರೂ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗಳಾಗಿರುವಂತಹ ಸಮಸ್ಯೆಯನ್ನು ಪಾಲಿಕೆಯವರು ಸರಿಪಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.